ಇವತ್ತು ನಾವು ಹಿಂಗೆ ಇಡ್ಕೊಬೋದು, ಬಸಪ್ಪನ ಅವ್ರ ಕೈ ಸೇರಿದವಾಗ ನಾವು ಹಿಂಗೆ ಪಕ್ಕ ಕೂಡ ಹೋಗಿ ನಿಂತ್ಕೊಳಕಾಗಲ್ಲ. ಸುಮಾರು ಒಂದು 30 ವರ್ಷ ಕಾಲ ದೇವರಾಗಿ ಪ್ರಪಂಚನ ಆಳ್ತಾನೆ. ಹುಟ್ಟಿದ ಹಬ್ಬ ನಿಮಗೆ ಶುಭಾಶಯಗಳು. ನಮ್ಮ ವಿಷಯಗಳೆಲ್ಲ ಥ್ಯಾಂಕ್ಸ್ ಅಣ್ಣ. ಅಪ್ಪ ಶಿಶಿ ಎಲ್ಲ ರುಚಿಂದ್ರ ಡಸ್ಟ ಮಾಡಿದ್ರ ಮಾಡಿದ್ರ ನೀವು ನಮಸ್ಕಾರ ಸಂತೋಷ್ ಅವರೇ. ಅಣ್ಣ ನಮಸ್ಕಾರ. ನಿಮ್ಮ ಕರು ಬಸವಣ್ಣ ಆಗ್ತಾ ಇದೆ. ಹೌದಣ್ಣ, ಅದು ಖುಷಿ ಆಯಿತು. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಇದು ಹೆಂಗೆ ಇದು ಸೆಲೆಕ್ಷನ್ ಆಯಿತು ಸ್ವಲ್ಪ ಹೇಳಿ ಅಣ್ಣ. ಇದು ನಮ್ಮ ದೊಡ್ಡಸಾಪ್ಳಮ್ಮನ ಜಾತ್ರೆಯಲ್ಲಿ ನಾವು ಮುಂದೆ ಬಿಡೋಕೆ ಅಂದ್ಬಿಟ್ಟು ನಿನ್ನೆ ತಗೊಂಡಿದ್ದು ಕರನ್ನ ತಗೊಂಡು ನಾವು ಮೆರವಣಿಗೆ ಮುಂದೆ ಬಿಟ್ಟಿದ್ರಿ. ಅಲ್ಲಿ ಇದಕ್ಕೆ ಬೆಳ್ಳಿ ಬಂಗಾರ ಚಿನ್ನ ಅಂತ ಏನೋ ಹೆಸರು ಕಟ್ಟಿದ್ರು ಎಲ್ಲ ಸೇರಿ ನಮ್ಗೆ ಮುಂದೆ ಬಿಟ್ಟಿದ್ರಿ. ದೇವಸ್ಥಾನ ಹತ್ರ ಪೂಜಿಕ ಅಂತ ಹೋದವಾಗ ದೇವ್ರ ಮುಂದೆ ಬಂದಿದ ತಕ್ಷಣ ಅಣ್ಣ ನೀವು ನೋಡಿ ಇವಾಗ ಹೆಂಗ್ ಸೈಲೆಂಟ್ ಆಗಿ ನಿಂತೈತೆ. ಅದಕ್ಕೆಲ್ಲವರು ಹುಡುಗರು ವಿಡಿಯೋ ಮಾಡಿದ್ದಾರೆ. ಒಂದು ಹುಡುಗನ್ನ ಇಲ್ಲಿಂದ ಇಲ್ಲಿ ಬಟ್ಟೆ ಎಲ್ಲ ಸಿಗ್ಲಾಕಿ ಒಂದು 10 ಜನ ಇಟ್ಕೊಂಡ್ರು ನಿಂತಿಲ್ಲ, ಹಂಗೆ ಕಿತ್ಕೊಂಡು ಹೋಗಿ ಇದು ಭಾರಿ ಗಲಾಟೆ ಮಾಡ್ಬಿಟ್ರು. ಆಮೇಲೆ ನನಗೆಲ್ಲೋ ಆಮೇಲೆ ಅಲ್ಲಿ ನಮಗೆ ಅಲ್ಲಿದ್ದವರೆಲ್ಲ ಅಂತೂ ಸಪ್ಲಮ್ನ ಏನಾದರೂ ಬಂದ್ಬಿಡ್ತಾರೆ ಅಂತ ಹಂಗೆ ದೇವಸ್ಥಾನ ಒಳಗೆ ಹೋಗೋಕ್ಕೇನೆ ಇದು ಮಾಡ್ತು. ಆಮೇಲೆ ಅಲ್ಲಿಂದ ಹಿಡ್ಕೊಂಬಂದು ಕಟ್ಟಾಕ್ಬಿಟ್ರೆ ಕಟ್ಟಾಕ್ಬಿಟ್ಮೇಲೆ ಇಲ್ಲಿ ಗೌಡಗೆರೆ ಬಸಪ್ಪನು ಹಿಂಗೆ ಕಾಲಾರ್ನ ಆಯಿತು ಅಂದ್ಬಿಟ್ಟು ಎಲ್ಲ ಇದು ಗೊತ್ತಾಯಿತು ನನಗೆ. ಅವತ್ತಿಂದನೂ ಬಸಪ್ಪನಿಗೆ ಓರಿ ಕೊಡಬೇಕಂತ ಭಾಳ ಆಸೆ ಇದೆ ನನಗೆ. ಯಾಕಂತಂದರೆ ನಾವು ಎತ್ತು ಮಾಡಿ ಮೆರೆಸಿದ್ರೆ ಒಂದು 5 ವರ್ಷ ಮೆರೆಸ್ಬೋದು ಒಂದು ಮನೆಯಲ್ಲಿ. ಅದೇ ಒಂದು ಬಸವಣ್ಣ ಆದರೆ 1000 ಕೋಟ್ಯಾನ್ ಜನ ಭಕ್ತರ್ಕ ಮಾರ್ಗದರ್ಶನ ಕೊಟ್ಕೊಂಡು ಸುಮಾರು ಒಂದು 30 ವರ್ಷ ಕಾಲ ದೇವರಾಗಿ ಪ್ರಪಂಚನ ಆಳ್ತಾನೆ. ಅದಕ್ಕೆ ಇದು ನಮ್ಮ ಸೌಭಾಗ್ಯ, ನಮ್ಮ ಕುಟುಂಬ ಮಾಡಿರೋ ಪೂರ್ವ ಪುಣ್ಯ, ನಮ್ಮ ಹಿರಿಯರು ಮಾಡಿರೋ ಪೂರ್ವ ಪುಣ್ಯ ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ಇವತ್ತು ಈ ನಮ್ಮ ಊರ್ತೂರು ಗ್ರಾಮದಲ್ಲಿ ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಬಸಪ್ಪನ್ನ ಗೌಡಗೆರೆ ಗ್ರಾಮಸ್ಥರ್ಕ ಗೌಡ್ರಕ ಹಸ್ತಾಂತರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಣ. ಆಮೇಲೆ ಅಲ್ಲಿಂದ ಅವ್ರು ಬಂದ ಮೇಲೆ ಇಲ್ಲಿ ಗೌಡರು ಒಂದು ಸುಮಾರು ಊರುಗಳವ್ರು ಬಂದು ಅದಕ್ಕೆ ಒಕ್ಕಲು ಸುಮಾರು ಇದಾರಣ್ಣ. ಇಷ್ಟೇ ಅಷ್ಟೇ ಊರಂತಿಲ್ಲ, ಎಲ್ಲ ಊರಿಂದ ಗೌಡರು ಗಣಾಚಾರಿಗಳು ಎಲ್ಲ ಬಂದು ಆಯ್ಕೆ ಮಾಡಿದವಾಗ ಫಸ್ಟ್ ಹಿಂಗೆ ಆಯ್ಕೆ ಮಾಡ್ತಾವೆ. 5 ಇದು ಇತ್ತಣ್ಣ. ಬಂದಿದ ತಕ್ಷಣ ಹಚ್ಕೊಬೇಕು, ಆಮೇಲೆ ಗಜಲ ಹಾಕ್ಬೇಕು, ಆಮೇಲೆ ಅವ್ರಿಗೆ ಸ್ವಲ್ಪ ಸ್ಪಂದನೆ ಮಾಡಬೇಕು ದೇವ್ರದ್ದು ಇದು ಅಂದವಾಗ. ಓಕೆ. ಆಮೇಲೆ ಅಲ್ಲಿ ಹೂವು ಕೇಳಿದ್ರಂತೆ ಅಮ್ಮನವ್ರ ಹತ್ರ. ಅಲ್ಲಿ ಹೂವನ್ನು ಕೊಟ್ಟ ಮೇಲೆ ಆಮೇಲೆ ಇಲ್ಲಿ ಬಸಪ್ಪನ್ನ ಬಂದು ಆಯ್ಕೆ ಮಾಡಬೇಕಾದ್ರೆ ಅವ್ರಿಗೆ ಏನೇನು ಬೇಕೋ ಆ ಥರ ಎಲ್ಲ ಸಹಕರಿಸಿದ ಬಸಪ್ಪನು. ಸಹಕಾರ ಮಾಡಿದ್ಮೇಲೆ ಅವರು ಆಯಿತು ಅಂತ ಒಪ್ಕೊಂಡ್ರು. ಸುಮಾರು 1-2 ಗಂಟೆ ಟೈಮು ನಡೀತು ಈ ಪ್ರೊಸೆಷನ್ ಅವರು ಸೆಲೆಕ್ಷನ್ ಮಾಡೋದು. ಆಮೇಲೆ ಒಬ್ಬರಿಗೆ ದೇವ್ರು ಬಂದು ಆಯಿತು ಅಂತ ಅಪ್ಪಣೆ ಕೊಟ್ಟರು. ನೋಡಿ, ನಿಮಗೆ ಗೋಮಾತೆಯ ಆಶೀರ್ವಾದ ಇದೆ ಅನ್ನೋದು ಇದೇ ಕಾರಣ. ಹೌದು ಹೌದು ಸರ್. ಹಳ್ಳಿ ಕಾಲ ಉಳಿಯುವಾಸ್ಕರ ಓಡ್ತಾ ಇದ್ದೀರಾ? ಹೌದಣ್ಣ, ನಾನು ಪುಣ್ಯ ಅಂತ ತಿಳ್ಕೊಬೇಕು. ನಾನು ಇಂಥ ಭಾಗ್ಯ ಸಿಕ್ಕಿರೋದು. ಹೌದೌದು. ಅದಕ್ಕೆ ಇವತ್ತು ವಿಜೃಂಭಣೆಯಿಂದ ಇವತ್ತು ಬಸಪ್ಪನು ಇವತ್ತು ನಾವು ಹಿಂಗೆ ಇಡ್ಕೊಬೋದು, ಬಸಪ್ಪನ ಅವ್ರ ಕೈ ಸೇರಿದವಾಗ ನಾವು ಹಿಂಗೆ ಪಕ್ಕ ಕೂಡ ಹೋಗಿ ನಿಂತ್ಕೊಳಕಾಗಲ್ಲ, ದೇವರಾಗಿ ಹೋಗಿರ್ತಾನೆ. ಹೌದು. ಇವತ್ತು ಈ ಸ್ವಾಮಿ ಹೋಗಿ 1000 ಜನ ಭಕ್ತರ್ಕ ಆಶೀರ್ವಾದ ಮಾಡಿ ಒಂದು ಇದು ಮಾಡಲಿ ಅಂತ ನಾನು ಹೇಳ್ತೀನಿ. ಆಮೇಲೆ ಹುಟ್ಟಿರೋದು ಪರಮಾತ್ಮನ ದೇವರು ಅಷ್ಟೇ ಚೆನ್ನಾಗಿ. ಹೌದೌದು, ಬಹಳ ಲಕ್ಷಣವಾಗಿದೆ. ಬಹಳ ಲಕ್ಷಣ ಕಳೆ ಹೆಂಗ್ ಕಳೆ ಇದೆ ನೋಡಿ. ಹೌದಣ್ಣ, ದೈವಿಕ ಕಳೆ, ದೈವಿಕ ಕಳೆ ಇದು ನೋಡ್ಬೋದು ನೀವು. ಹುಟ್ಟು ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಹೌದೌದು. ಪಂಚಮಿಯಿಂದ ಹಿಡಿದು ಹಿಂದೆ ಪಂಚಮಿ ನೀವು ನೋಡಿದ್ರೆ ಬಹಳ ಇದ್ರ ಸೊಗಸಾಗಿ ಹುಟ್ಟಿರೋದು ಬಸವಣ್ಣ. ಏನೋ ನಮ್ಮ ಪೂರ್ವಿಕರು ಮಾಡಿರೋದು, ನಮ್ಮ ತಂದೆ ತಾಯಿ ಮಾಡಿರೋದು. ಹೌದು ಹೌದು, ಈ ಸೌಭಾಗ್ಯ ಸಿಕ್ತು ಅಂತ ನಾನು ಹೇಳ್ತೀನಿ. ಇವತ್ತು ಇಲ್ಲಿ ಮೆರವಣಿಗೆ ಮತ್ತೆ ಹಸ್ತಾಂತರ ಮಾಡ್ತೀವಿ. ಇವತ್ತು ಭಾರಿ ಮೆರವಣಿಗೆ ಮಾಡಿ ಬಸಪ್ಪನ್ನ. ಆಮೇಲೆ ನಂದು ಹುಟ್ಟಿದ್ದೆ ಹಬ್ಬ. ಹುಟ್ಟಿದ ಹಬ್ಬ ನಿಮಗೆ ಶುಭಾಶಯಗಳು. ನಮ್ಮ ವಿಷಯಗಳೆಲ್ಲ ಥ್ಯಾಂಕ್ಸ್ ಅಣ್ಣ. ಇವತ್ತು ಎರಡೂ ಕಾರ್ಯ ನಡೀಲಿ, ಅದರಲ್ಲೂ ನಮ್ಗೆ ಮೇಯ್ನು ನಮ್ಗೆ ಇವತ್ತು ಬಸಪ್ಪನ್ನು ಕೊಡೋದೇನೆ. ಹೌದೌದು. ಇಲ್ಲೆಲ್ಲ ದೊಡ್ಡದಾಗಿ
ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ? ಹೌದಣ್ಣ, ಒಂದು 3,000 ಜನಕ್ಕೆ ಊಟ ಮಾಡ್ತಿದ್ದೀನಿ. ಹೌದಾ? ಮಧ್ಯಾಹ್ನ ಊಟ ಮೆರವಣಿಗೆ ಎಲ್ಲ 90 ಸೆಟ್ಟು ತಮಿಳ್ನಾಡು ಇವರು ಕುಣಿತಾವರು. ಹೌದಾ? ನಮ್ಮ ಬಂಗಾರಪೇಟೆ ಸೆಟ್ ಅಣ್ಣ, ಬ್ಯಾಂಡ್ ಸೆಟ್. ನೀವು ಫಸ್ಟ್ ಮಾಡಿದ್ರಲ್ಲ ವಿಡಿಯೋ, ಅವದೇ ಸೆಟ್ ಅವರೇ ಬಂದಿರೋದು. ಓಕೆ ಓಕೆ. ಅವತ್ತಿಂದ ಯಾರನ್ನೂ ಬಿಟ್ಟಿಲ್ಲ ಅಣ್ಣ, ಅಳಬ್ರು ಅವತ್ತಿಂದ. ನಾವು ಚೆನ್ನಾಗಿದೆ, ಚೆನ್ನಾಗಿದೆ ಅವ್ರಿಗೆ ಎಲ್ಲ ಮಾಡಿಕೊಂಡ್ರು. ಹೌದೌದು. ಇದಕ್ಕೆಲ್ಲ ಈಗ ಅಲಂಕಾರ ಮಾಡಿ. ಹೌದಣ್ಣ, ಬಸಪ್ಪನಿಗೆ ನೆನ್ನೆ ಇವಾಗ ನೆನ್ನೆ ಆರ್ಡರ್ ಕೊಟ್ಟು ಮಾಡಿಸಿದಿರಿ ಹೂವ. ಹೌದಾ? ಎಲ್ಲ ಫುಲ್ಲು ಇಲ್ದೆಲ್ಲ ಬರುತ್ತೆ ಅಣ್ಣ, ಫುಲ್ಲು ಹೂವು ಬರುತ್ತೆ. ಅದು ನೀವು ಮಾಡ್ರಿ, ಭಾಳ ಇದು ಮಾಡಿ. ಅದೇ ಹೂವು ಹೊಲ್ಸಕ ಸುಮಾರು ಒಂದು 10 ಜನ ಆಳು ಹೊಲ್ದು ಮಾಡ್ತಾ ಇರೋದು. ಇವತ್ತೇನೋ ನಾವ್ ಇಟ್ಕೊಂಬೋದು. ಹೌದೌದು, ನೋಡಿ ಇವತ್ತು ನಾವ್ ಹೆಂಗ ಮುಟ್ಬೋದು. ಮುಟ್ಬೋದು. ನಾಳೆಯಿಂದ ದೀಕ್ಷೆ ತಗೊಂಡ ಮೇಲೆ ಆಗಲ್ಲ ಅಲ್ವಾ? ಅದಕ್ಕೆಲ್ಲ ನಿಯಮಗಳು ನೀತಿಗಳು ಇರ್ತವೆ. ಹೌದೌದಣ್ಣ. ಅಲ್ಲಿ ಪೂಜೆ ಮಾಡ್ದಾಗಿಂದಾನೇ ನಾವು ಬಸಪ್ಪನಂತೇನೆ ನಾವು ಇದು ಮಾಡ್ತೀವಿ. ಹೌದೌದು. ಚಿಕ್ಕಿಗಳು ಹಾಕೊಂಡು ಹತ್ರ ಬರ್ತಾ ಇಲ್ಲ. ಕರೆಕ್ಟ್. ಯಾರನ್ನೂ ಇದು ಸೇರಿಸ್ತಾ ಇಲ್ಲ. ಹೌದೌದು. ಅಂಗಡಿ ಏನ್ ಫೋಟೋ ಸುನಿಲ್ಲ ಮೀರ ರಂಚ ಅಣ್ಣ, ರಂಚ ರಂಚ ಅಂತಾನ ಕಾಲ್ಕೊಂಡ್ಬಂದು ಕಾಲ್ ಸಮಕ್ಷು.
ಹಿಂಗಿಂತಾಗಿ ಹಾಂ
ಚಾಮುಂಡೇಶ್ವರಿ ಗೌಡ್ಗೆರೆ ಬಸಪ್ಪನ್ಕ ಇದೆ ಇದೆ ಇದು